ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಕೆ ಕಿಚನ್. ಇವತ್ತು ನಾನು ಒಂದು ತುಂಬ ರುಚಿಕರವಾಗಿರುವ ಚಟ್ನಿಯ ರೆಸಿಪಿಯನ್ನು ಮಾಡಿ ತೋರಿಸ್ತೇನೆ. ಮೊದಲು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಮಿಕ್ಸಿ ಜಾರ್ನಲ್ಲಿ ತೆಕ್ಕೊಳ್ತಾ ಇದ್ದೇನೆ. ಈ ಚಟ್ನಿ ಮಾಡಲಿಕ್ಕೆ ನಾನು ಇಷ್ಟು ಚಿಕ್ಕ ತುಂಡು ಸುವರ್ಣಗೆಡ್ಡೆಯನ್ನು ತೆಕ್ಕೊಳ್ತಾ ಇದ್ದೇನೆ. ಸುವರ್ಣಗೆಡ್ಡೆಯ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಇನ್ನು ಚಿಕ್ಕ ತುಂಡು ಹುಣಸೆ ಹುಳಿ ಕೂಡ ಹಾಕಿಕೊಳ್ಳಬೇಕು. ಮೂರರಿಂದ ನಾಲ್ಕು ಒಣಮೆಣಸು ಕೂಡ ಹಾಕಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ನಷ್ಟು ಸಾಸಿವೆ, ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಳಬೇಕು. ಈಗ ರುಬ್ಬಿಕೊಂಡಾಗಿದೆ, ಇದನ್ನೊಂದು ಬೌಲ್ಗೆ ಹಾಕಿಕೊಳ್ಳುವ. ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿಕೊಂಡ್ರೆ ಅತಿ ಸುಲಭವಾದ ಸುವರ್ಣಗೆಡ್ಡೆಯ ಚಟ್ನಿ ರೆಡಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎಲ್ಲ ಈ ಸುಲಭವಾದ ಚಟ್ನಿಯನ್ನು ಮಾಡಿಕೊಳ್ಳಬಹುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.